ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಸೋ ಕಾಲ್ಡ್ ಫೋರ್ತ್ ರೌಂಡ್ ಆರ್ ಮಾಪ್ಅಪ್ ರೌಂಡ್ ಆರ್ ಸ್ಪೆಷಲ್ ರೌಂಡ್ ಅಂತ ಕೆ ಎ ಕರೆದಿದೆ. ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಅಕ್ಟೋಬರ್ 30ಕ್ಕೆ ಎಲ್ಲ ಕಂಪ್ಲೀಟ್ ಅಡ್ಮಿಷನ್ಸ್ ಪ್ರೊಸೀಜರ್ಸ್ ಮುಗಿದೋಗಬೇಕು. ಅದಕ್ಕೋಸ್ಕರ ಇದುವರೆಗೂ ಯಾವ ವಿದ್ಯಾರ್ಥಿಗಳಿಗೆ ಸೀಟ್ ಅಲಾಟ್ ಆಗಿಲ್ವೋ ಅಂತಹ ವಿದ್ಯಾರ್ಥಿಗಳು ಅಕ್ಟೋಬರ್ 30ರೊಳಗಡೆ ಅಡ್ಮಿಷನ್ಸ್ ಆಗಬೇಕು. ಅದಕ್ಕೋಸ್ಕರ ಕೆ ಎ ಈಗ ಒಂದು ನೋಟಿಫಿಕೇಷನ್ನ ರಿಲೀಸ್ ಮಾಡಿದೆ. ಆ ನೋಟಿಫಿಕೇಷನ್ ಈ ರೀತಿ ಇದೆ. ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ, ಅದೇ ರೀತಿ ವೆಟರ್ನರಿ, ಫಾರ್ಮಸೈನ್ಸ್, ಆರ್ಕಿಟೆಕ್ಚರ್ ಕೋರ್ಸ್ಗಳಲ್ಲಿ ಈಗ ಸೀಟು ಉಳಿಕೆಯಾಗಿರೋ ಸೀಟ್ಗಳಿಗೆ ನೀವು ಹೊಸದಾಗಿ ಆಪ್ಷನ್ ಎಂಟ್ರಿ ಮಾಡಬೇಕು. ಹಿಂದೆ ಮಾಡಿದ ಆಪ್ಷನ್ ಎಂಟ್ರಿ ಯಾವುದು ಲೆಕ್ಕಕ್ಕೆ ಬರೋಲ್ಲ, ಅದು ಯಾವುದು ಕನ್ಸಿಡರ್ ಆಗಲ್ಲ, ನೀವು ಅದನ್ನೇ ನಂಬ್ಕೊಳ್ತಾ ಕೂತ್ಕೊಂಡ್ರಾಗಲ್ಲ. ನೀವು ಹೊಸದಾಗಿ ಆಪ್ಷನ್ ಎಂಟ್ರಿ ಮಾಡಬೇಕು. ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಲಿಂಕನ್ನು ಇವತ್ತು ಪ್ರೊವೈಡ್ ಮಾಡುತ್ತೆ ಕೆ ಎ. ಆ ಲಿಂಕು ರಿಲೀಸ್ ಆದಾಗ ನಿಮಗೊಂದು ಸಲ ನಾವು ಇನ್ಫಾರ್ಮೇಷನ್ ಕೊಡ್ತೀವಿ. ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ ಈ ಚಾನಲಿಂದ ನಿಮಗೆ ಉಪಯುಕ್ತವಾದ ಮಾಹಿತಿಗಳು ಸಿಗ್ತಾ ಹೋಗ್ತವೆ. ರೈಟ್. ಸೊ ಈಗ ಕೆ ಎ ಸೀಟ್ ಮೆಟ್ರಿಕ್ಸನ್ನು ರಿಲೀಸ್ ಮಾಡುತ್ತೆ. ಯಾವ್ಯಾವ ಕಾಲೇಜುಗಳಲ್ಲಿ ಸೀಟ್ಗಳು ಉಳ್ಕೊಂಡಿದ್ದಾವೆ ಆ ಕಾಲೇಜುಗಳ ಸೀಟ್ ಮೆಟ್ರಿಕ್ಸನ್ನು ಕೆ ಎ ರಿಲೀಸ್ ಮಾಡುತ್ತೆ. ಇದಾದಮೇಲೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ನಲ್ಲಿ ಕೆಲವರು ವಿದ್ಯಾರ್ಥಿಗಳು ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ ಈಗ, ಹೌದಾ, ಅಥವಾ ಅಡ್ಮಿಷನ್ಸ್ ಆಗಿಲ್ಲ ಅಂಥ ಸೀಟ್ಗಳೀಗ ಖಾಲಿ ಇದೆ, ಆ ಸೀಟ್ ಮೆಟ್ರಿಕ್ಸನ್ನು ಸಹ ಕೆ ಎ ರಿಲೀಸ್ ಮಾಡುತ್ತೆ. ಇವತ್ತು ಮಧ್ಯಾಹ್ನ 1 ಗಂಟೆ ಮೇಲೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಲಿಂಕನ್ನು ಕೆ ಎ ಪ್ರೊವೈಡ್ ಮಾಡುತ್ತೆ. ಪ್ರೊವೈಡ್ ಮಾಡಿದಾಗ ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿ ಆಪ್ಷನ್ ಎಂಟ್ರಿ ಹೊಸದಾಗಿ ಮಾಡಿ. ಅದಕ್ಕೆ ಲಾಸ್ಟ್ ಡೇಟ್ 27/10 ರಿಂದ 29/10 BGH ಟೈಮ್ ಇದೆ. ರೈಟ್. ಇದಾದಮೇಲೆ ಇನ್ನೂ ಮಾಡಿಲ್ಲ, ಮಾಡುತ್ತೆ. ಕೆ ಎ ಸೀಟ್ ಮೆಟ್ರಿಕ್ಸನ್ನ ರಿಲೀಸ್ ಮಾಡಿದಾಗ ಆ ಸೀಟ್ ಮೆಟ್ರಿಕ್ಸನ್ನು ಚೆಕ್ ಮಾಡಿಕೊಳ್ಳಿ. ನಿಮಗೆ ಯಾವ ಕಾಲೇಜು ಬೇಕು ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ. ನಿಮಗೇನಾದರೂ ಕಾಲೇಜಿಗೆ ಅಡ್ಮಿಷನ್ ಆಗ್ತೀವಿ ಅನ್ನಂಗಿದ್ರೆ ಮಾತ್ರ ನೀವು ಆಪ್ಷನ್ ಎಂಟ್ರಿ ಮಾಡಿ. ಈ ಸ್ಪೆಷಲ್ ರೌಂಡ್ ರಿಸಲ್ಟನ್ನು 29/10/2023 6 ಗಂಟೆ ನಂತರ ಪ್ರಕಟಣೆ ಮಾಡಲಾಗುತ್ತೆ. ಇದಾದಮೇಲೆ ನೀವು 30/10/2023 ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗಲೇಬೇಕು. ದಟ್ ಈಸ್ ದಿ ಲಾಸ್ಟ್ ಡೇಟ್ ಬೈ ಸುಪ್ರೀಂ ಕೋರ್ಟ್. ಅಕ್ಟೋಬರ್ 30ರೊಳಗಡೆ ನೀವು ಅಡ್ಮಿಷನ್ ಆಗಬೇಕು. ಇನ್ನು ಪ್ರೈವೇಟ್ ಕಾಲೇಜುಗಳು ಸೀಟ್ ಉಳ್ಕೊಂಡಿದ್ರೆ, ಎಸ್ಪೆಷಲಿ ಇಂಜಿನಿಯರಿಂಗ್ ಸೀಟ್ಗಳು ಉಳ್ಕೊಂಡಿದ್ರೆ, ಯಾವ ಕೋರ್ಸ್ಗೆ ಎಷ್ಟು ಸೀಟ್ಗಳು ಉಳ್ಕೊಂಡಿದ್ದಾವೆ ಅದನ್ನು ಪ್ರೈವೇಟ್ ಕಾಲೇಜಸ್ಗಳು ಕೆ ಎಗೆ ಮಾಹಿತಿ ಕೊಡುತ್ತೆ. ಆ ಮಾಹಿತಿನ, ಆ ಇನ್ಫಾರ್ಮೇಷನ್ನ ಕೆ ಎ ವೆಬ್ಸೈಟ್ನಲ್ಲಿ ರಿಲೀಸ್ ಮಾಡುತ್ತೆ. ಪ್ರೈವೇಟ್ ಕಾಲೇಜುಗಳು ಮಾಹಿತಿ ಕೊಟ್ಟರೆ, ಏನಾದರೂ ಪ್ರೈವೇಟ್ ಕಾಲೇಜುಗಳು ಅಡ್ಮಿಷನ್ಸ್ ಮಾಡಿಕೊಂಡ್ರೆ ಆಗ ಆ ಪ್ರೈವೇಟ್ ಕಾಲೇಜುಗಳ ಸೀಟ್ಗಳು ಇರಲ್ಲ. ಪ್ರೈವೇಟ್ ಕಾಲೇಜುಗಳು ಮಾಹಿತಿ ಕೊಟ್ಟಾಗ ಕೆ ಎ ವೆಬ್ಸೈಟಲ್ಲಿ ರಿಲೀಸ್ ಮಾಡುತ್ತೆ. ಆ ಲಿಸ್ಟನ್ನ ಚೆಕ್ ಮಾಡಿಕೊಂಡು ಕಾಲೇಜಿಗೆ ಹೋಗಿ ಡೈರೆಕ್ಟಾಗಿ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗಬೇಕು. ನೀವು ಆ ಲಿಸ್ಟನ್ನು ಚೆಕ್ ಮಾಡಿಕೊಳ್ಳಿ. ನಿಮಗೆ ಏನಾದರೂ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಬೇಕು ಅನ್ನಂಗಿದ್ರೆ, ನಿಮ್ಗೆ ಆ ಸೀಟ್ ಬೇಕು ಅನ್ನಂಗಿದ್ರೆ ಕಾಲೇಜ್ಗೆ ಹೋಗಿ ಡೈರೆಕ್ಟ್ ಅಡ್ಮಿಷನ್ ಆಗಿ. ಸೊ ಇದಕ್ಕಿಂತ ಮುಂಚೆ ರಿಲೀಸ್ ಮಾಡಿದ್ದ ನೋಟಿಫಿಕೇಶನ್ ಪ್ರಕಾರ ಆಫ್ಲೈನ್ ಮುಖಾಂತರ ಫೋರ್ತ್ ರೌಂಡ್ ಮೀನ್ಸ್ ಸ್ಪೆಷಲ್ ರೌಂಡ್ ನಡೀಬೇಕಾಗಿತ್ತು. ಬಟ್ ಈಗ ಕೆ ಎ ಅದನ್ನು ಆನ್ಲೈನ್ ಮುಖಾಂತರ ಫೋರ್ತ್ ರೌಂಡ್ನ ಕಂಡಕ್ಟ್ ಮಾಡ್ತಾ ಇದೆ. ಇಲ್ಲಿ ಎರಡು ರೀತಿ ನೀವು ಕೋರ್ಸ್ಗೆ ಜಾಯಿನ್ ಆಗಬೇಕು. ಒಂದು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಸ್, ವೆಟರ್ನರಿ, ಫಾರ್ಮಸೈನ್ಸ್, ಬಿ ಎಸ್ ಸಿ, ಎ ಜಿ, ಅಗ್ರಿ, ಈ ರೀತಿ ವೆಟರ್ನರಿ ಯಾವ್ಯಾವ ಕೋರ್ಸ್ಗಳಿಗೆ ಸೀಟು ಖಾಲಿ ಇದೆಯೋ ಅದಕ್ಕೆ ನೀವು ಆಪ್ಷನ್ ಎಂಟ್ರಿ ಮಾಡಬೇಕು. ಆಪ್ಷನ್ ಎಂಟ್ರಿ ಮಾಡಿ ನಿಮಗೆ ನೆಕ್ಸ್ಟ್ ಸೀಟ್ ಅಲಾಟ್ ಆದರೆ ನೀವು ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡ್ಕೋಬೇಕು, ಅಡ್ಮಿಷನ್ ಆಗಬೇಕು. ಅದು ಒಂದು ಮೆಥೆಡು. ಸೆಕೆಂಡ್ ಪ್ರೊಸೀಜರ್ ಅಂದರೆ ಪ್ರೈವೇಟ್ ಕಾಲೇಜ್ಗಳಲ್ಲಿ ಸೀಟ್ ಉಳ್ಕೊಂಡಿದ್ರೆ ಆ ಸೀಟ್ಗಳನ್ನು ಕೆ ಎ ರಿಲೀಸ್ ಮಾಡುತ್ತೆ ಸೀಟ್ ಮೆಟ್ರಿಕ್ಸನ್ನು. ಆ ಸೀಟ್ ಮೆಟ್ರಿಕ್ಸನ್ನು ಚೆಕ್ ಮಾಡಿಕೊಳ್ಳಿ. ಚೆಕ್ ಮಾಡಿಕೊಂಡು ನೀವು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗಬೇಕು. ಫೀಸ್ ಸ್ಟ್ರಕ್ಚರ್ ಸೇಮ್ ಆ್ಯಸ್ ಯೂಶ್ವಲಿ. ಗೌರ್ಮೆಂಟ್ ಫೀಸ್ ಎಷ್ಟಿರುತ್ತೋ ಆ ಕೋರ್ಸ್ಗೆ ಆ ಫೀಸನ್ನು ಪೇ ಮಾಡಿ ಅಂತ ಹೇಳಿದೆ. ಬಟ್ ಎಕ್ಸ್ಟ್ರಾ ಫೀಸ್ ತೊಗೋತಾರೆ, ನೀವು ಪೇ ಮಾಡಬೇಕು. ವಿದಿಲ್ಲ ಬಿಕಾಸ್ ದಿಸ್ ಈಸ್ ದ ಲಾಸ್ಟ್ ರೌಂಡ್. ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಲಿಂಕನ್ನು ಪ್ರೊವೈಡ್ ಮಾಡಿದಾಗ ಅಗೇನ್ ನಾವು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀವಿ. ಅದೇ ರೀತಿ ಪ್ರೈವೇಟ್ ಕಾಲೇಜುಗಳಲ್ಲಿರೋ ಸೀಟ್ ಮೆಟ್ರಿಕ್ಸ್ನ ರಿಲೀಸ್ ಮಾಡಿದಾಗ ನಿಮಗೆ ನಾವು ಇನ್ಫಾರ್ಮೇಷನ್ ಕೊಡ್ತೀವಿ. ಎಲ್ರಿಗೂ ಒಳ್ಳೆಯದಾಗಲಿ. ಒಂದೇ ಮಾತ್ರ.